ನಮಸ್ತೆ ಗೆಳೆಯರೇ. ಒಂದು ವಿಚಾರ ಮನಸ್ಸಿಗೆ ಬಂತು, ನಿಮ್ಮಲ್ಲಿ ಹಂಚಿಕೊಳ್ಳೋಣ ಅಂತ ಅನ್ನಿಸ್ತು. ಗೀತೆಯ ಸಾರ ಮಾತಾಡೋಣ ಬನ್ನಿ. ಅದ್ಭುತವಾದ ವಿಚಾರ. ಏನು ವಿಚಾರ ಅಂದರೆ, ಈ ಭೂಮಿಯಲ್ಲಿ ಅತ್ಯಂತ ಸುಖಿ ಯಾರು ಇದ್ದಾರಾ ಅಂತ. ಈ ಭೂಮಿಯಲ್ಲಿ ಯಾರಾದರೂ ಸುಖಿ ಇದ್ದಾರಾ ಅಂತ ಯೋಚನೆ ಮಾಡಿ ಸ್ವಲ್ಪ. ನಿಮ್ಗೆ ಯಾರಾದರೂ ಸುತ್ತಮುತ್ತಲು ಇವರು ತುಂಬ ಖುಷಿಯಾಗಿದ್ದಾರೆ ಸರ್ ಅಂತ ನೀವೊಂದು ಉದಾಹರಣೆ ಹೇಳಿ ಸಾಕು. ಈ ಭೂಮಿಯಲ್ಲಿ ಯಾರಾದರೂ ಸಂತೋಷಿ ಇದ್ದಾರಾ? ನೀವು ಎಷ್ಟೇ ಹುಡುಗಿ ನಿಮ್ಮ ಪಕ್ಕದಲ್ಲಿ ಸುತ್ತಮುತ್ತಲ ಬಂದು ಬಳಗ ಪ್ರಾಣಿ ಪಕ್ಷಿ ಗುರುಗಳಾಗಿರಲಿ ಶರಣರಾಗಿರಲಿ ಯಾರೇ ಆಗಿರಲಿ, ಈ ಭೂಮಿಯ ಮೇಲೆ ಸಂತೋಷವಾಗಿರುವಂತ ಒಂದು ಜೀವಿಯನ್ನು ತೋರಿಸ್ಬಿಡಿ ನೀವು. ಮತ್ತೆ ಯಾಕೆ ಹೀಗೆ ಜಗತ್ತು ಅಂದ್ರೆ ಏನ್ ಗೊತ್ತಾ, ಎಷ್ಟು ಸುಂದರವಾಗಿದೆ ನೋಡಿ ಗೀತೆ. ತೇತಂ ಭುಕ್ತ್ವಾ ಸ್ವರ್ಗ ಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯ ಲೋಕಂ ವಿಶಂತಿ. ಅಂದ್ರೆ ನಮ್ಮ ಪುಣ್ಯ ಕ್ಷೀಣವಾದಾಗ ದುಃಖ ಪಡ್ಲಿಕ್ಕೆ ಭೂಮಿಯ ಮೇಲೆ ಹುಟ್ಟಿ ಬರ್ತೀವಂತೆ ನಾವು. ನಮ್ಮ ನಮ್ಮ ಪಾಪಕ್ಕನುಸಾರವಾಗಿ ಇಲ್ಲಿ ದುಃಖ ಸಹಜವಾಗಿ ಎಲ್ಲರಿಗೂ ಇರುತ್ತೆ. ಸಾಯುವವರೆಗೆ ಇಲ್ಲಿ ದುಃಖವಿಲ್ಲದವರು ಇರುವುದೇ ಇಲ್ಲ. ಇದು ದುಃಖದ ಭೂಮಿ, ಸಾವಿನ ಭೂಮಿ ಇದು. ಎಲ್ಲರಿಗೂ ಸಾವಿದೆ ಅಂದರೆ ದುಃಖ ಇದೆ, ದುಃಖ ಇದೆ ಅಂದರೆ ಆಸೆ ಇದೆ, ಆಸೆಯೇ ದುಃಖಕ್ಕೆ ಮೂಲ ಅಂತ ಯೋಚನೆ ಮಾಡಿ. ಆಶ್ಚರ್ಯ ಆಗ್ತಾ ಇದೆಯಲ್ಲ. ಆಯಿತು, ಈ ಭೂಮಿ ಮೇಲೆ ಸುಖಿಯಾದವರು ಯಾರೂ ಇಲ್ಲ ಅಂತ ಒಂದು ತೀರ್ಮಾನ ಆಯಿತು. ಹಿಮಾಲಯದ ಸಂತನಾಗಲಿ, ಆಗ ತಾನೇ ಹುಟ್ಟಿರೋ ಮಗು ಆಗಲಿ, ಅದಕ್ಕೆ ಸಾಕ್ಷಿ ಹುಟ್ಟಿದ ಮಗು ಅಳತ್ತೆ ನೋಡಿ. ಅಂದರೆ ಹುಟ್ಟಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಮಗುಗೆ ಇದು ದುಃಖದ ಲೋಕ ಅಂತ. ಅಲ್ಲಿ ನಗ ಅಳತ್ತೆ ಮಗು, ಅದು ಸಹಜ. ಮತ್ತೆ ನೋವು ಕೊಟ್ಟೆ ಭೂಮಿಗೆ ಬರುತ್ತೆ ತಾಯಿಗೆ, ಅಂದರೆ ಇದು ನೋವಿನ ಭೂಮಿ ಅಂತ ಅರ್ಥ ಆಯಿತು. ನೀವು ನಿಮ್ಮನ್ನು ದುಃಖಕ್ಕೆ ಹೊತ್ತೊಯ್ಯಲು ಈ ಮಾತುಗಳು ಆಳ್ತಿಲ್ಲ. ಇದರ ಕ್ಲೈಮ್ಯಾಕ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ಹೆಂಗಿದೆ ನೋಡಿ. ಇವಾಗ ನಿಮಗೆ ಒಂದು ದೇವ ರಹಸ್ಯ ಸಿಗುತ್ತೆ ಇವಾಗ. ಆದರೂ ಈ ಭೂಮಿ ಮೇಲೆ ಖುಷಿ ಇರೋರು ಇದ್ದಾರೆ ಯಾರು? ಈ ಭೂಮಿ ಮೇಲೆ ಸುಖಿ ಅನ್ನುವರು ಯಾರು ಗೊತ್ತಾ? ಈ ಭೂಮಿ ಮೇಲೆ ಸುಖಿ ಯಾರೂ ಇಲ್ಲ, ಈ ಭೂಮಿ ಒಂದು ದುಃಖದ ಲೋಕ ಅಂತ ತಿಳಿದವರೆಲ್ಲ ಈ ಭೂಮಿ ಮೇಲೆ ಸುಖಿಗಳು. ಯಾರಿಗೆ ಈ ರಹಸ್ಯ ಗೊತ್ತಿರುತ್ತೋ ಅವರೆಲ್ಲ ಸುಖಿಗಳೇ. ಯಾರಿಗೆ ಮನೆಯಲ್ಲಿ ಹಾವಿದೆ ಅಂತ ಗೊತ್ತಿರುತ್ತೋ ಅವರೆಲ್ಲ ಅಲರ್ಟ್ ಇರ್ತಾರೆ. ಯಾರಿಗೆ ಇಲ್ಲಿ ಡೇಂಜರ್ ಇದೆ ಅಂತ ಗೊತ್ತಿರುತ್ತೋ ಅವರೆಲ್ಲ ಅಲರ್ಟ್ ಇರ್ತಾರೆ, ಅವರು ಬುದ್ಧಿವಂತರು. ಹಾಗೆ ಯಾರಿಗೆ ಈ ಭೂಮಿ ಮೇಲೆ ದುಃಖ ಇದೆ ಅಂತ ಗೊತ್ತಿರುತ್ತೋ ಅವರೆಲ್ಲ ಈ ಸುಖಿಗಳೇ ಭೂಮಿ ಮೇಲೆ. ಸಿಂಪಲ್, ಇಷ್ಟು ತಿಳ್ಕೊಂಡ್ಬಿಟ್ರೆ ಆಗೋಯ್ತು. ಈ ಭೂಮಿ ಮೇಲೆ ಸುಖ ಎನ್ನುವುದು ಇಲ್ಲ ಅಂತ ಕನ್ಫರ್ಮ್ ಆಗ್ಬಿಟ್ರೆ ಸುಖದ ಹಿಂದೆ ನಾವು ಹೋಗೋದಿಲ್ಲ. ಆಸೆ ಬಿಟ್ಟು ಬಿಡ್ತೀವಿ, ಆಸೆ ಇರೋ ಕಡೆ ದುಃಖ ಇರುತ್ತೆ, ಆಸೆ ಇಲ್ಲದ ಕಡೆ ದುಃಖ ಇರೋದಿಲ್ಲ. ಹಾಗಾಗಿ ಈ ಭೂಮಿ ಎಲ್ಲ ದುಃಖದ ಲೋಕ ಅಂತ ತಿಳ್ಕೊಂಡ್ಬಿಟ್ರೆ ಅಂಥವರೇ ಸುಖಿಗಳಂತೆ. ಈ ಸಿಂಪಲ್ ಸೀಕ್ರೆಟು ನೀವೆಲ್ಲ ತಿಳ್ಕೊಂಡ್ರೆ ಇದಕ್ಕಿಂತ ಸುಖ ಇಲ್ಲ ಗೆಳೆಯರೆ. ಯು ಕಮ್ ಟು ನೋ ದಟ್ ದೇರ್ ಈಸ್ ನೋ ಹ್ಯಾಪಿನೆಸ್ ಆನ್ ದಿಸ್ ಅರ್ತ್, ದೆನ್ ಯು ಆರ್ ದ ಹ್ಯಾಪಿಯೆಸ್ಟ್ ಪರ್ಸನ್ ಆನ್ ದಿಸ್ ಅರ್ತ್. ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯ ಲೋಕಂ ವಿಶಂತಿ. ಇದು ಗೀತೆ ಅನ್ನೋದು ಹೀಗೆ ಆಳ ಕೇಳ್ಕೊಂಡೋಗುತ್ತೆ. ನೀವು ಅನ್ಕೋಬಹುದು ಇಷ್ಟು ದಿನ ಯಾಕೆ ಹೇಳಿಲ್ಲ ಅಂದರೆ ಅಹೋರಾತ್ರನಿಗೆ ಈ ಸೀಕ್ರೆಟು ಅನೇಕ ವಿಚಾರದಲ್ಲಿ ಗೊತ್ತಿದ್ರು. ಇದಕ್ಕೊಂದು ಫೈನಲ್ ಫಾರ್ಮುಲಾ ಸಿಕ್ಕಿದ್ದು ಈ ಕ್ಷಣ, ಅದಕ್ಕೆ ನಿಮ್ಗೆ ಈ ಕ್ಷಣದಲ್ಲಿ ಹಂಚ್ಕೋತಾ ಇದ್ದಾನೆ. ಅಂದರೆ ವಾಟ್ ಈಸ್ ದ ಕಂಪ್ಲೀಟ್ ಹ್ಯಾಪಿ ಫುಲ್ ಪರ್ಸನ್ಸ್ ಡೆಫಿನೇಷನ್ ಆನ್ ದಿಸ್ ಅರ್ತ್ ಈಸ್ ಸಿಂಪಲ್. ಬುದ್ಧ ಏನಪ್ಪ ಕಂಡು ಹಿಡಿದ ಅಂದರೆ ಆಸೆಯೇ ದುಃಖಕ್ಕೆ ಮೂಲ. ಚಿಕ್ಕ ವಯಸ್ಸಲ್ಲಿ ಅನ್ಕೊಂಡು ಇಷ್ಟು ದೊಡ್ಡ ಮಾತು ಇದು ಏನಿದು, ಆಸೆಯ ದುಃಖಕ್ಕೆ ಮೂಲ, ಇದು ಮಾತ್ರ ದೊಡ್ಡ ವಿಚಾರನ? ಇದನ್ನು ಕಂಡುಹಿಡಿಯೋಕೆ ಅಷ್ಟು ವರ್ಷ ತಪಸ್ಸು, 40 ವರ್ಷ ತಪಸ್ಸು ಮಾಡಬೇಕಾ ಬುದ್ಧ ಅಂತ ಅನ್ಕೋತಿದ್ದ ಇವನು. ಆಹಾಹಾ, ಮತ್ತೆ ಗೊತ್ತಾಯ್ತು ಅದು ತಮಾಷೆ ಅಲ್ಲ ಸ್ಟೇಟ್ಮೆಂಟ್. ಅದೇನೇ ಆಗಿರಲಿ, ಈ ಭೂಮಿಯಲ್ಲಿ ಇಲ್ಲದನ್ನ ನಾವು ಹುಡುಕ್ತಾ ಹೋಗ್ತಾ ಇದೀವಿ. ಏನದು ಇಲ್ಲದ್ದು ಸುಖ? ಆ ಇಲ್ಲದರ ಹಿಂದೆ ಹೋದಷ್ಟು ನಮಗೆ ದುಃಖ ಸಿಗ್ತಾ ಇದೆ, ಸುಖದ ಹಿಂದೆ ಹೋದಷ್ಟು ದುಃಖ ಸಿಗ್ತಾ ಇದೆ. ಸುಖದ ಹಿಂದೆ ಹೋಗಬಾರ್ದು. ನಿಮ್ ಆ ಸುಖದ ಹಿಂದೆ
ಸುಖನೇ ಇಲ್ಲ ಅಂತ ಗೊತ್ತಾದಾಗ ಸುಖದ ಹಿಂದೆ ಹೋಗೋದಿಲ್ಲ, ಇದ್ದಲ್ಲೇ ಇದ್ದು ಬಿಡ್ತೀವಿ. ಇದ್ದಲ್ಲೇ ಇದ್ದಾಗ ದುಃಖ ನಿಂತ್ಕೊಂಡ್ಬಿಡುತ್ತೆ. ಯಾಕಂದ್ರೆ ನಾವು ಮುಂದುವರೆದ್ರೆ, ನಾವು ಹುಡುಕಿದ್ರೇನೆ ದುಃಖ ಸಿಗೋದು, ಹುಡುಕದೇ ಇದ್ರೆ ಶಾಂತಿ. ಎರಡು ರೀತಿಯ ಸುಖ, ಒಂದು ದುಃಖದ ಆಪೋಸಿಟ್ ವರ್ಡ್ ಸುಖ, ಇನ್ನೊಂದು ದುಃಖಕ್ಕೂ ಸುಖಕ್ಕೂ ಮಧ್ಯೆ ಇರುವಂತಹ ಮುಟ್ಟಿ ಮುಟ್ಟದಂತಹ ಸುಖ, ಅದನ್ನ ಶಾಂತಿ ಅಂತಾರೆ, ಆನಂದ ಅಂತಾರೆ, ಬ್ಲಿಸ್ ಅಂತಾರೆ. ಇಲ್ಲದ ಸುಖದ ಹಿಂದೆ ಹೋದವರಿಗೆಲ್ಲ ದುಃಖ. ಆ ಇಲ್ಲ ಸುಖ ಅಂತ ತಿಳಿದವನು ಸುಖದ ಹಿಂದೆ ಹೋಗೋದಿಲ್ಲ. ಆ ಸುಖದ ಹಿಂದೆ ಹೋಗದಾಗ ದುಃಖ ನಿಂತು ಬಿಡುತ್ತೆ, ಅದೇ ಸುಖ. ಅಂದ್ರೆ ಅರ್ಥ ಆಗೋಯ್ತಲ್ಲ, ಯಾರಿಗೆ ಈ ಜಗತ್ತೆಲ್ಲ ದುಃಖ ಸುಖ ಇಲ್ಲ ಅಂತ ಗೊತ್ತಿರುತ್ತೋ ಅವನು ಹುಡುಕುವುದನ್ನು ನಿಲ್ಲಿಸ್ಬಿಡ್ತಾನೆ, ಆಕೆ ಹುಡುಕುವುದನ್ನು ನಿಲ್ಲಿಸ್ಬಿಡ್ತಾರೆ. ನಿಲ್ಲಿಸಿದ ತಕ್ಷಣ ಆನಂದ ನಮ್ಮಲ್ಲಿ ಉತ್ಪತ್ತಿ ಶುರುವಾಗುತ್ತೆ. ಅದೇ ನಿಜವಾದ ಸುಖ, ಅವರೇ ನಿಜವಾದ ಸುಖಿ. ತುಂಬ ಧನ್ಯವಾದ ಗೆಳೆಯರೆ. ಕೊನೆಯಲ್ಲಿ ಒಂದು ಸಲ ಹೇಳ್ಬಿಡ್ತೀನಿ ಇವತ್ತಿನ ಕನ್ಕ್ಲೂಷನ್, ಈ ಜಗತ್ತು ದುಃಖಮಯವಾಗಿದೆ. ಈ ಜಗತ್ತಿನಲ್ಲಿ ಹುಟ್ಟಿದವರಿಗೆಲ್ಲ ಸಾವಿದೆ, ಸಾವಿರುವ ಕಡೆ ದುಃಖ ಇದೆ, ಬಾಧೆ ಇದೆ. ದುಃಖ ಇರುವುದು ಆಸೆ ಬರುವುದರಿಂದ, ಆಸೆ ಇರುವ ಕಡೆಯೆಲ್ಲ ಸಾವಿದೆ. ಈ ಜಗತ್ತು ದುಃಖದಿಂದ ಆಗಿದೆ, ಈ ಜಗತ್ತು ಮಹಾ ದುಃಖದಿಂದ ಆಗಿದೆ. ಯಾಕಂದರೆ ಇಲ್ಲಿ ಸಾವಿದೆ, ಇಲ್ಲಿ ಸಾವನ್ನ ಗೆದ್ದವರು ಯಾರೂ ಇಲ್ಲ. ಸಾವು ಇರಲೇಬೇಕು ಇಲ್ಲಿ. ಸಾವು ಇರುವ ಕಡೆ ನೋವಿರುತ್ತದೆ, ನೋವಿರುವ ಕಡೆ ದುಃಖ ಇರುತ್ತದೆ. ಸುಖ ದುಃಖಗಳ ನಡುವಿನ ತೊಳಲಾಟವೇ ಜೀವನ. ಆ ನೋವು ಇರುವ ಕಡೆ ದುಃಖ ಇರುತ್ತದೆ. ದುಃಖ ಹುಟ್ಟುವುದು ಆಸೆಗಳಿಂದ, ಆಸೆಗಳನ್ನು ಕೊಂದವನಿಗೆ ದುಃಖವಿರುವುದಿಲ್ಲ. ಅಂದರೆ ಈ ದುಃಖದ ಜಗತ್ತಿನಲ್ಲಿ ಸುಖವಿಲ್ಲ ಎಂದು ತಿಳಿದವನು ಸುಖದ ಹಿಂದೆ ಹೋಗುವುದನ್ನು ನಿಲ್ಲಿಸುತ್ತಾನೆ. ಹಾಗೆ ನಿಲ್ಲಿಸಿದವನು ಯಾರಿಗೆ ಗೊತ್ತಿಲ್ಲದವನು ಮಾತ್ರ ನಿಲ್ಲಿಸುತ್ತಾನೆ. ಯಾರಿಗೆ ಸುಖವಿಲ್ಲ ಎಂದು ಗೊತ್ತಿರುತ್ತೋ ಅವನೇ ನಿಜವಾದ ಸುಖಿ. ಫೈನಲ್ ಕನ್ಕ್ಲೂಷನ್ ಇಷ್ಟೇ ಸಿಂಪಲ್. ಯಾವ ತಪಸ್ಸು ಮಾಡಬೇಕಾಗಿಲ್ಲ. ಈ ಜಗತ್ತಿನಲ್ಲಿ ಸುಖ ಎಂಬುದು ಇಲ್ಲ ಅಂತ ತಿಳಿದುಕೊಂಡವನೇ ನಿಜವಾದ ಸುಖಿ. ಥ್ಯಾಂಕ್ ಯು ವೆರಿ ಮಚ್ ಗೆಳೆಯರೆ, ಮತ್ತೆ ಸಿಗೋಣ.